ವಿನಯ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸ್ತಾ, ವಿನಯ್ ಅವರ ಕುಟುಂಬದವರಿಗೆ ನೋವನ್ನ ಭರಿಸುವ ಧೈರ್ಯವನ್ನ ಆ ದೇವರು ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ, ಅದೇ ರೀತಿ ಲಾಠಿ ಚಾರ್ಜ್ ನಲ್ಲಿ ಗಾಯಗೊಂಡಂತಹ ಬಹಳಷ್ಟು ಮಂದಿ ಸ್ನೇಹಿತರು, ಅಣ್ಣ ತಮ್ಮಂದರು, ಅವರೆಲ್ಲರ ಜೊತೆ ನಾವಿದ್ದೀವಿ ಅಂತ ಹೇಳ್ತಾ, ಪೊಲೀಸ್ ಇಲಾಖೆಯವರಿಗೆ, ಅದರಲ್ಲೂ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರಿಗೆ ನನ್ನದೊಂದು ಪ್ರಶ್ನೆ. ಸರ್ಕಲ್ ಇನ್ಸ್ಪೆಕ್ಟರ್ ಸರ್, ಲಾಠಿ ಚಾರ್ಜ್ ಮಾಡೋ ಅನಿವಾರ್ಯತೆ ಏನಿತ್ತು? ಒಂದು ಮಿನಿಮಮ್ ಕ್ರೌಡ್ನ ಕಂಟ್ರೋಲ್ ಮಾಡೋಕೆ ನಿಮ್ಮ ಕೈಯಲ್ಲಿ ಆಗ್ತಿರ್ಲಿಲ್ವಾ? ಒಂದು ಮಿನಿಮಮ್ ಕ್ರೌಡ್ನು ಕಂಟ್ರೋಲ್ ಮಾಡೋಕ್ಕಾಗದೆ ಏಕಾಏಕಿ ಲಾಠಿ ಚಾರ್ಜ್ ಮಾಡಿಬಿಟ್ರಲ್ವಾ? ಇದು ನ್ಯಾಯನ ಸರ್? ವಿನಯ್ ಅವರ ಕುಟುಂಬದ ಕಣ್ಣೀರಿನ ಶಾಪ ನಿಮಗೆ ತಟ್ಟದೇ ಇರುತ್ತಾ ಸರ್? ಲಾಠಿ ಚಾರ್ಜ್ ಆದ ಯುವಕರ ಅವರ ಮನೆಯ ಹೆಣ್ಣು ಮಕ್ಕಳ ಶಾಪ ನಿಮಗೂ ಮತ್ತೆ ನಿಮ್ಮನ್ನ ಮುನ್ನಡೆಸ್ತಿರತಕ್ಕಂಥ ನಿಮ್ಮ ಶಾಸಕರಿಗೆ ತಟ್ಟದೇ ಇರುತ್ತಾ ಸರ್? ಲಾಠಿ ಚಾರ್ಜ್ ಮಾಡಬೇಕು ಅಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನ್ ಹೇಳುತ್ತೆ ಅಂತ ಓದಿಲ್ವಾ ಸರ್? ಮೈಕ್ ತಗೋಬೇಕು, ಫಸ್ಟೇ ಅನೌನ್ಸ್ ಮಾಡಬೇಕು, ಮೂರು ಸಲ ಹೇಳಬೇಕು, ನಂತರ ಪೋಸ್ಟರ್ ತೋರಿಸ್ಬೇಕು, ನಂತರ ಲಾಠಿ ಚಾರ್ಜ್ ಮಾಡಬೇಕು. ಇದು ಯಾವುದೂ ನೋಡದೆ ಮಾಡದೆ ಏಕಾಏಕಿ ಲಾಠಿ ಚಾರ್ಜ್ ಮಾಡಿ ಒಂದು ಜೀವನ ಬಲಿ ತಗೊಂಡ್ಬಿಟ್ರಲ್ವಾ ಸರ್? ಶಾಸಕರೇ, ಏನಕ್ಕೆ ಶಾಸಕರೇ ಇನ್ನೆಷ್ಟು ದಿನ ನಿಮ್ಮ ದೌರ್ಜನ್ಯ? ನಿಮ್ಮ ತಾಳಕ್ಕೆ ತಕ್ಕಂತೆ ಸರ್ಕಲ್ ಇನ್ಸ್ಪೆಕ್ಟರ್ ಕುಣಿತಾ ಇದ್ದಾರೆ. ಸರ್ಕಲ್ ಇನ್ಸ್ಪೆಕ್ಟರ್ ಸರ್, ವಿನಯ್ ಅವರ ತಾಯಿಯ ಕಣ್ಣೀರನ್ನ ಒಂದ್ಸಲ ನೋಡಿ ಆ ಕಣ್ಣೀರಿನ ವ್ಯಥೆ ಏನು ಅಂತ ನಿಮಗೆ ಅರ್ಥ ಆಗುತ್ತೆ. ಬರೀ ಕಾಸೆಲ್ಲ ಸರ್ ಜೀವನ ಅಂದ್ರೆ. ಒಂದು ತಾಯಿಯ ಕಣ್ಣೀರಿನ ಕಥೆಯನ್ನ ನೋವನ್ನ ನೋಡಿ ಸರ್, ಅರ್ಥ ಆಗುತ್ತೆ. ಇನ್ನೆಷ್ಟು ದಿನ ಸರ್? ನನ್ನ ಗೌರವಾನ್ವಿತ ಎಸ್ ಪಿ ಆದಂತಹ ಕಾರ್ತಿಕ್ ರೆಡ್ಡಿ ಸರ್ ಅವ್ರನ್ನ ವಿನಂತಿಸ್ತೇನೆ ಸರ್, ಪ್ಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತೆ ಯಾರ್ಯಾರು ಲಾಠಿ ಚಾರ್ಜ್ ಮಾಡಿದ್ರು ಅವರೆಲ್ಲರ ಮೇಲೆ ದಯವಿಟ್ಟು ಎಫ್ ಐ ಆರ್ ದಾಖಲಿಸಿ ಸರ್. ಜನಸಾಮಾನ್ಯರಿಗೆ ಒಂದು ನ್ಯಾಯ, ಪೊಲೀಸವ್ರಿಗೆ ಒಂದು ನ್ಯಾಯ ಅಲ್ಲ ಸರ್. ದಯವಿಟ್ಟು ಸರ್ಕಲ್ ಇನ್ಸ್ಪೆಕ್ಟರ್ನಲ್ಲಿ ಎಫ್ ಐ ಆರ್ ಮಾಡಿ ಸರ್, ಇಲ್ಲಾಂದ್ರೆ ನಾನು ಕೋರ್ಟ್ಗೆ ಹೋಗ್ತೀನಿ ಸರ್.